ಐಪಿಎಲ್ ಪ್ರಿಯರಿಗೆ ಮತ್ತು ವಿದೇಶಿ ಐಪಿಎಲ್ ಆಟಗಾರರಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ. ಅದೇನು ಅಂತ ಅಂದರೆ, ಈ ಬಾರಿ ಐಪಿಎಲ್ನಲ್ಲಿ ವಿದೇಶಿ ಆಟಗಾರರು ಭಾಗಿಯಾಗುತ್ತಿಲ್ಲ, ಅವರಿಗೆ ಅವಕಾಶಗಳು ಕೊಡೋ ಹಾಗಿಲ್ಲ ಅಂತ ಎಲ್ಲ ಫ್ರಾಂಚೈಸಿಗಳು ಕೂಡ ಒಮ್ಮತದಿಂದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಮೂಲಕ ಆಟಗಾರರಿಗೂ ಮತ್ತು ನೋಡುಗರಿಗೂ ಕೂಡ ಒಂದು ಶಾಕನ್ನು ಕೊಟ್ಟಿದೆ ಅಂತ ಹೇಳಬಹುದು. ಬನ್ನಿ ಹಾಗಾದರೆ ಫ್ರಾಂಚೈಸಿಗಳ ಈ ನಿರ್ಧಾರಕ್ಕೆ ಏನು ಕಾರಣ, ನಿಜಕ್ಕೂ ಅವರಿಗೆ ಅವಕಾಶ ಇಲ್ವಾ ಅಲ್ಲಿ ನೋಡೋಣ. ಐಪಿಎಲ್ನಲ್ಲಿ ವಿದೇಶಿ ಆಟಗಾರರು ಬ್ಯಾನ್, ಮೆಗಾ ಹರಾಜು ಇಲ್ಲವೇ ವಿದೇಶಿ ಆಟಗಾರರಿಗೆ ಶಾಕ್, ಸ್ವದೇಶಿ ಆಟಗಾರರಿಗೆ ಅವಕಾಶ ಕೊಡಲು ನಿರ್ಧಾರ. ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿಗೂ ಮುನ್ನವೇ ವಿದೇಶಿ ಆಟಗಾರರಿಗೆ ದೊಡ್ಡ ಶಾಕ್ ಕೊಡಲಾಗಿದೆ. ಹೌದು, ಐಪಿಎಲ್ ಫ್ರಾಂಚೈಸಿಗಳು ಈ ಮಾತನ್ನ ನಿರ್ಧರಿಸಿದ್ದಾರೆ. ಇದಕ್ಕಾಗಿ ಬಿಸಿಸಿಐಗೆ ಹೊಸ ನಿಯಮವನ್ನ ಜಾರಿಗೆ ಮಾಡುವಂತೆ ಮನವಿ ಕೂಡ ಮಾಡಲಾಗಿದೆ. ಹಾಗಾದ್ರೆ ಈ ಹೊಸ ನಿಯಮಗಳು ಯಾಕೆ, ಈ ಹೊಸ ನಿಯಮಗಳಿಂದ ವಿದೇಶಿ ಆಟಗಾರರಿಗೆ ಹೊಡೆತ ಬೀಳತ? ಐಪಿಎಲ್ ಹರಾಜಿನಲ್ಲಿ ಕಾಣಿಸಿಕೊಂಡು ಆ ಬಳಿಕ ಹಿಂದೆ ಸರಿಯುವ ವಿದೇಶಿ ಆಟಗಾರರ ಮೇಲೆ 2 ವರ್ಷಗಳ ನಿಷೇಧವನ್ನ ಹೇರಬೇಕೆಂದು ಕೆಲ ಫ್ರಾಂಚೈಸಿಗಳು ಪ್ರಸ್ತಾಪಿಸಿವೆ. ಇದಕ್ಕೆ ಮುಖ್ಯ ಕಾರಣ, ಕೆಲ ಆಟಗಾರರು ಆಯ್ಕೆಯಾದರೂ ಐಪಿಎಲ್ ಆರಂಭದ ವೇಳೆ ಹಿಂದೆ ಸರಿತಾ ಇರುವುದು. ವಿದೇಶಿ ಆಟಗಾರರ ಇಂತಹ ನಡೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಇದೀಗ ಐಪಿಎಲ್ ಫ್ರಾಂಚೈಸಿಗಳು ಆಗ್ರಹಿಸಿವೆ. ಐಪಿಎಲ್ 2025-18 ಮೆಗಾ ಹರಾಜು. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2025 ಸೀಸನ್ 18 ಮೆಗಾ ಹರಾಜು ಇದೀಗ ಆರಂಭವಾಗಲಿದೆ. ಈಗಾಗಲೇ ಮೆಗಾ ಹರಾಜಿನ ಕುರಿತಾಗಿ ಬಿಸಿಸಿಐ ಹಾಗೂ ಐಪಿಎಲ್ ಮಾಲೀಕರ ನಡುವೆ ಸಭೆ ನಡೆದಿದೆ. ಈ ಸಭೆಯಲ್ಲಿ ಫ್ರಾಂಚೈಸಿಗಳು ಕೆಲ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಈ ಒಂದು ಡಿಮ್ಯಾಂಡ್ಗಳಲ್ಲಿ ಮುಖ್ಯವಾದದ್ದು ಅಂತ ಅಂದರೆ, ಫಾರಿನ್ ಪ್ಲೇಯರ್ಸ್ ಬ್ಯಾನ್ ಮಾಡಬೇಕು. ಜೊತೆಗೆ ಈ ರೂಲ್ಸ್ ನಿಜಕ್ಕೂ ಫಾರಿನ್ ಪ್ಲೇಯರ್ಸ್ ಬ್ಯಾನ್ ಮಾಡುವಂತಹ ರೂಲ್ಸ್ ನಿಜಕ್ಕೂ ಫಾರಿನ್ ಪ್ಲೇಯರ್ಸ್ ಬ್ಯಾನ್ ರೂಲ್ಸ್ ಐಪಿಎಲ್ 2025 ಅಂದರೆ 18 ಆವೃತ್ತಿ ಏನಿದೆ ಈ ಮೆಗಾ ಹರಾಜಿನಲ್ಲಿ ಕಾಣಬಹುದಾ ಎಂಬ ಪ್ರಶ್ನೆಗೆ ಇದೀಗ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇನ್ನು ಯಾವ ಆಟಗಾರರು 2025 ಅಥವಾ 18 ಆವೃತ್ತಿಯ ಮೆಗಾ ಹರಾಜಿನಿಂದ ಔಟ್ ಆಗಲಿದ್ದಾರೆ ಅಂತ ನೋಡಿದ್ರೆ, ಗಾಯದ ಹೊರತಾಗಿ ಯಾವುದೇ ವಿದೇಶಿ ಆಟಗಾರ ಐಪಿಎಲ್ನಿಂದ ಹಿಂದೆ ಸರಿದ್ರೆ ಇಂತಹ ಆಟಗಾರರನ್ನ 2 ವರ್ಷಗಳವರೆಗೆ ಬ್ಯಾನ್ ಮಾಡುವಂತೆ ತಿಳಿಸಲಾಗಿದೆ. ಈ ನಿಯಮದ ಅನುಸಾರ ಈ ಬಾರಿಯ ಮೆಗಾ ಹರಾಜಿನ ವೇಳೆ ಹರಾಜಾಗುವ ಸಂದರ್ಭದಲ್ಲಿ ಈ ಒಂದು ನಿಯಮ ಜಾರಿಯಾಗುವ ಸಾಧ್ಯತೆ ಇದೆ. ಹೊಸ ಯೋಜನೆ ಹೇಗಿದೆ? ನಾವು ಎಲ್ಲಾ ರೀತಿಯ ಯೋಜನೆಗಳನ್ನು ರೂಪಿಸಿ ಹರಾಜಿನಲ್ಲಿ ಕಾಣಿಸಿಕೊಳ್ತೇವೆ. ಹೀಗೆ ಯೋಜನೆಯೊಂದಿಗೆ ಖರೀದಿಸುವ ಆಟಗಾರರು ಕೊನೆಯ ಕ್ಷಣದಲ್ಲಿ ಕೈಕೊಡೋದ್ರಿಂದ ಅದು ತಂಡದ ಸಮತೋಲನದ ಮೇಲೆ ಪರಿಣಾಮ ಉಂಟು ಮಾಡುತ್ತಿದೆ. ಹೀಗಾಗಿ ಐಪಿಎಲ್ಗೆ ಆಯ್ಕೆಯಾಗಿ ವಿನಾಕಾರಣ ಹಿಂದೆ ಸರಿಯುವ ಆಟಗಾರರ ಮೇಲೆ ಕೆಲ ವರ್ಷಗಳವರೆಗೆ ನಿರ್ಬಂಧ ಹೇರುವುದು ಉತ್ತಮ ಅನ್ನೋದು ಫ್ರಾಂಚೈಸಿಗಳು ಅಭಿಪ್ರಾಯವಾಗಿದೆ. ಯಾರಿಗಾಗಿ ಈ ರೂಲ್ಸ್ ಅಂತ ನೋಡೋದಾದ್ರೆ, ಐಪಿಎಲ್ 2022-24 ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದ ಈ ಜೇಸನ್ ರಾಯ್ ಟೂರ್ನಿ ಆರಂಭಕ್ಕೂ ಕೆಲ ದಿನಗಳ ಹಿಂದೆಯಷ್ಟೇ ಹಿಂದೆ ಸರಿದು ಹೋಗಿದ್ರು. ಹಾಗೆಯೇ ವನಿಂದು ಹಸರಂಗ ಅನ್ನೋರು SRH ನಲ್ಲಿ, ಜೊತೆಗೆ ಹ್ಯಾರಿ ಟ್ರೂಕ್ ಅನ್ನೋರು DC ನಲ್ಲಿ, ಜೊತೆಗೆ ಡೇವಿಡ್ ವಿಲ್ಲಿ ಅನ್ನೋರು LSG, ಗಸ್ ಅಟ್ಕಿಸನ್ ಅನ್ನೋರು KKR ನ ತಂಡದಲ್ಲಿ ಇದೇ ತರಹದ ವರ್ತನೆಯನ್ನ ತೋರಿಸಿದ್ರು. ಹಾಗಾಗಿ ಇಂತಹ ಆಟಗಾರರನ್ನ ಈ ಟೂರ್ನಿಗಳಿಂದ ಬ್ಯಾನ್ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.